ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಫೇಸ್ ಆಫ್ ದ ಮೂವಿ, ಲೈಕ್ ಅನ್ ಇನ್ವಿಟೇಷನ್ ಅಂತ ಹೇಳ್ಬೋದು. ಹೈ ಸ್ಪೀಡ್ ಶಾರ್ಟ್ಸ್ ಯೂಸ್ ಮಾಡಿ, ಇಲ್ಲ ಫೈಟ್ ಸೀಕ್ವೆನ್ಸ್ ಯೂಸ್ ಮಾಡಿ ಒಂದು ಟ್ರೈಲರ್ ಮಾಡಿದಾಗ, ಹೈ ಸ್ಪೀಡ್ ಶಾರ್ಟ್ಸ್ ನಮ್ಮ ಮೊಬೈಲ್ ಅಲ್ಲಿ ತಗೊಂಡ್ರು ಚೆನ್ನಾಗಿ ಕಾಣುತ್ತೆ, ಆಕ್ಷನ್ ಬ್ಲಾಕ್ಸ್ ಯೂಸ್ ಮಾಡಿದಾಗ, ಸಾಂಗ್ಸ್ ಅಲ್ಲಿ ಲಾಟ್ ಆಫ್ ಡಿಸೈನ್ ಮಾಡಬಹುದು. ಇದು ರೆಗ್ಯುಲರ್ ಫಾರ್ಮೆಟ್ ಆಗಿ ಅನಿಸ್ತು. ಇದನ್ ಬಿಟ್ಟು ಈ ಸಿನಿಮಾ ಏನು, ಈ ಮೇಕಿಂಗ್ ಫಾರ್ಮೆಟ್ ಏನು, ರಿಯಲ್ ಸ್ಟೈಲ್ ಏನು, ಎಸೆನ್ಸ್ ಏನು, ಟೆಕ್ಸ್ಚರ್ ಆಫ್ ದ ಸಿನಿಮಾ, ಆ ಮ್ಯೂಸಿಕ್ ಯಾವ ತರ ಇರ್ಬೋದು, ವಿಡಿಯೋ ಕ್ವಾಲಿಟಿ ಏನು, ಡೈಲಾಗ್ ಹೆಂಗಿರುತ್ತೆ, ಸೌಂಡ್ ಡಿಸೈನಿಂಗ್ ಏನು, ರಾಗಿಣಿ ಹೆಂಗ್ ಪರ್ಫಾರ್ಮ್ ಮಾಡಿರ್ಬೋದು, ಎಲ್ಲಾನು ಒಂದ್ ಟ್ರೈಲರ್ ಬರಬೇಕು ಅಂತ ಅನ್ಕೊಂಡೆ. ಪರ್ ಪರ್ಸನ್ ಹೂಸ್ ಆಕ್ಚುಲಿ ದ ಲೀಡ್ ಆಫ್ ದ ಫಿಲ್ಮ್, ಹೂಸ್ ಡನ್ ದ ಫಿಲ್ಮ್, ಹೂಸ್ ಆಕ್ಟೆಡ್ ಇನ್ ದ ಕ್ಯಾರೆಕ್ಟರ್, ವೆನ್ ಐ ಸಾ ದ ಟ್ರೈಲರ್ ಐ ಆಕ್ಚುಲಿ ವಾಂಟೆಡ್ ಟು ಜಂಪ್ ಇನ್ ಸೈಡ್ ಅಂಡ್ ಸಿ ವಾಟ್ ಎಕ್ಸಾಕ್ಟ್ಲಿ ಇಸ್ ಗೋಯಿಂಗ್ ಆನ್ ಇನ್ ದ ಫಿಲ್ಮ್. ದಿ ಟೆರರಿಸ್ಟ್ ಸಿನಿಮಾದಲ್ಲಿ ಒಂದು ಥ್ರಿಲ್ಲಿಂಗ್ ಪ್ಯಾಟರ್ನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಥ್ರಿಲ್ಲಿಂಗ್ ಅಂತ ಹೇಳಿದಾಗಲೇ ಸ್ಪೀಡ್ ಆಫ್ ದ ಮೂವಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಚ್ ಕ್ಲಿಪ್ಗೂ ಎಷ್ಟು ಗ್ಯಾಪ್ ಇರ್ಬೋದು, ಸೊ ದಟ್ ಮ್ಯೂಸಿಕಲಿ ಸಪೋರ್ಟ್ ಆಗಬೇಕು ಅನ್ನೋದು ನನ್ನ ಬೇಸಿಕ್ ಐಡಿಯಾವಾಗಿತ್ತು. ಟ್ರೈಲರ್ಗೆ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಬೇಕಂತ ಹೇಳಿದ್ರು. ನನಗೆ ಒಂದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಂದು ಒಂದು ಶಾಕ್ ಎಕ್ಸೈಟ್ಮೆಂಟ್ ಇತ್ತು. ಈ ಸಿನಿಮಾದ ಟ್ರೈಲರ್ ಅಲ್ಲಿ ಫೋರ್ ಫೇಸಸ್ ಆಗಿ ಕ್ರಿಯೇಟ್ ಮಾಡಿದೀನಿ. ಫಸ್ಟ್ ಇಸ್ ಅನ್ ಇಗ್ನೈಟಿಂಗ್ ಪಾರ್ಟ್ ಆಫ್ ದ ಟ್ರೈಲರ್. ಓಪನಿಂಗ್ ಸ್ಲೋ ಟೆಂಪೋ ಇಂದ ಸ್ಟಾರ್ಟ್ ಆಗಿ ಒಂದು ಪೀಕ್ ಹೋಗೋ ತರ ಕ್ರೆಸೆಂಡೋ ಫೀಲ್ ಅಲ್ಲಿ ಪ್ಯಾಡ್ಸ್ ನ ಲೇಯರ್ ಮಾಡಿ ಅದಕ್ಕೆ ರಂಬಲ್ ಆಮೇಲೆ ಏರ್ ಪ್ಯಾಡ್ಸ್ ಎಲ್ಲ ಆಡ್ ಮಾಡಿ ಎಲ್ಲಾ ಲೇಯರ್ಸ್ ಒಂದು ಮರ್ಜ್ ಮಾಡಿ ಜೀರೋ ಅಂತ ಮ್ಯಾಕ್ಸಿಮಮ್ ಲೆವೆಲ್ ಮ್ಯೂಸಿಕ್ ರೀಚ್ ಆಗುತ್ತೆ ಅಂಡ್ ಎಲ್ಲಾನು ಕಟ್ ಮಾಡಿ ಸೈಲೆನ್ಸ್ ಮಾಡಿದೀವಿ. ಆ ಸೈಲೆನ್ಸ್ ನ ಸೆಕೆಂಡ್ ಫೇಸ್ ಗೆ ಟ್ರಾನ್ಸಿಷನ್ ಆಗಿ ಯೂಸ್ ಮಾಡಿದ್ವಿ. ರಾಗಿಣಿ ಅವ್ರ ಇಂಟ್ರೊಡಕ್ಷನ್, ಸಿನ್ಸ್ ಒಂದು ವಿಮೆನ್ ಬೇಸ್ಡ್ ಸ್ಕ್ರಿಪ್ಟ್ ಅಂತ ಹೇಳಿದ ತಕ್ಷಣ ಅವ್ರ ಇಂಟ್ರೊಡಕ್ಷನ್ ಗೆ ಸಾಫ್ಟ್ ಸ್ವೀಟ್ ಆಗಿ ಮ್ಯೂಸಿಕ್ ಅನ್ನೋದು ಒಂದು ರೆಗ್ಯುಲರ್ ಸ್ಟ್ಯಾಂಡರ್ಡ್ ಆಗಿತ್ತು. ಪ್ರದೀಪ್ ಸರ್ ಕೇಮ್ ಔಟ್ ವಿತ್ ಅನ್ ಐಡಿಯಾ, ರಾಗಿಣಿ ಅವರ ಕ್ಯಾರೆಕ್ಟರ್ ಮೇಲೆ ನಾನು ಮ್ಯೂಸಿಕ್ ನ ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಇರೋ ಕ್ಯಾರೆಕ್ಟರ್ ಆಗ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ವೆರಿ ಬೋಲ್ಡ್ ರಿಸ್ಕ್ ಸ್ಟ್ರೀಟ್ ಫಾರ್ವರ್ಡ್. ಪ್ರದೀಪ್ ಸರ್ ಹೇಳಿದ್ರು ಒಂದು ರಿದಮ್ ಗ್ರೂವ್ ಅಲ್ಲಿ ಮಾಡೋಣ ಅಂತ. ಅವ್ರ ರಿದಮ್ಸ್ ಅಂದ್ರೆ ಇವಾಗ ಯೂಶ್ವಲಿ ಒಂದು ಕಾಂಗೋ ಡ್ರಮ್ಸ್ ಆಮೇಲೆ ಪರ್ಕಷನ್ಸ್ ಎಲ್ಲ ಯೂಸ್ ಮಾಡಿ ಒಂದು ಲೋ 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 ಫ್ರೀಕ್ವೆನ್ಸಿ ಒಂದು ಸೆಟ್ ಮಾಡ್ತೀವಿ, ಆಮೇಲೆ ಹೈ ಫ್ರೀಕ್ವೆನ್ಸಿ ಇದಕ್ಕೆ ಯಾವ ತರ ಬೇಕು ಅನ್ನೋದು ಸೆಟ್ ಮಾಡ್ತೀವಿ. ಇದೆಲ್ಲ ಮಾಡಾದ್ಮೇಲೆ ಕೇಳಾದ್ಮೇಲೆ ಮಿಡ್ ಫ್ರೀಕ್ವೆನ್ಸಿ ಯಾವುದು ಬೇಕು, ನನ್ ಮಿಡ್ ಬೇಕು ಲೋ ಮಿಡ್ ಬೇಕಾಗಿತ್ತು, ಆಯಿಲ್ ಟಿನ್ಸ್ ಆಮೇಲೆ ಪ್ಲೇಟ್ಸ್ ಡ್ರಮ್ ವಾಟರ್ ಡ್ರಮ್ ಮಿಡ್ ರೇಂಜ್ ಯಾವ ತರ ಮಿಡ್ ರೇಂಜ್ ಅಲ್ಲಿ ಯಾವ್ದಾದ್ರು ಕೇಳುತ್ತೋ ಅದೆಲ್ಲ ತಗೊಂಡು ಅಂಡ್ ಈ ಕ್ಯೂ ಮಾಡಿದ್ರು ಲೇಯರಿಂಗ್ ಮಾಡಿದ್ರು. ಸೊ ಒಂದು ಹೊಸ ಸೌಂಡ್ ಡಿಸೈನ್ ನಮಗ್ ಸಿಕ್ತು. ಸೊ ಬ್ರಿಲಿಯಂಟ್ ಸ್ಟಫ್ ಆಗಿತ್ತು. ಈ ಸಿನಿಮಾದಲ್ಲಿ ಆಡಿಯೋ ಆಗ್ಲಿ ಮ್ಯೂಸಿಕ್ ಅಲ್ಲಿ ಸೌಂಡ್ಸ್ ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಪ್ರತಿಯೊಂದು ಫೀಲಿಂಗ್ ಮೇಲೆ ಡಿಪೆಂಡ್ ಆಗಿರೋದು ಮಾಡಿರೋದು. ಸೊ ಪ್ರದೀಪ್ ಕಾಂಗ್ರ್ಯಾಚುಲೇಷನ್ಸ್ ಅಂಡ್ ಐ ಹೋಪ್ ದಟ್ ಇಟ್ ಗಿವ್ಸ್ ಯು ಗ್ರೇಟ್ ನೇಮ್ ಬಿಕಾಸ್ ಇಟ್ಸ್ ಅಮೇಜಿಂಗ್. ಅಪಾರ್ಟ್ ಫ್ರಮ್ ಎಡಿಟಿಂಗ್ ಮ್ಯೂಸಿಕ್ ಡಿಸೈನ್ ಎಲ್ಲೋ ಒಂದ್ ಕಡೆ ವೆರಿ ಪವರ್ಫುಲ್ ಡೈಲಾಗ್ ಸಚಿನ್ ಅವ್ರದ್ದು ಈ ಸಿನಿಮಾದಲ್ಲಿ ಇತ್ತು. ಒಂದು ಕತ್ತಿ ಒಬ್ಬ ಕೊಲೆಗಾರನ ಹತ್ರ ಇದ್ರೆ ಅವನು ಪ್ರಾಣ ತೆಗೆಯೋದಕ್ಕೆ ಉಪಯೋಗಿಸ್ತಾನೆ, ಹಾಗೆ ಅದೇ ಒಬ್ಬ ಡಾಕ್ಟರ್ ಹತ್ರ ಅದು ಕತ್ತಿ ಇದ್ರೆ ಅವನು ಆಪರೇಷನ್ಗೆ ಪ್ರಾಣ ಉಳಿಸೋಕ್ಕೋಸ್ಕರ ಉಪಯೋಗಿಸ್ತಾನೆ. ಅಂದ್ರೆ ಒಂದೇ ವಿಷಯ ಬಟ್ ಇಬ್ಬರಲ್ಲಿರೋ ಥಾಟ್ಸ್ ಬೇರೆ. ಹಾಗೆ ನಮ್ಮ ಫಿಲಮ್ ಅಲ್ಲಿ ಬಂದಾಗ ಮೂರು ಪಾಯಿಂಟ್ ಆಫ್ ವ್ಯೂ, ಮೂರು ಕ್ಯಾರೆಕ್ಟರ್ಸ್, ಮೂರು ಸಿಚುವೇಶನ್ಸ್, ಬಟ್ ಮೂರು ಜನನು ಹೇಳೋದು ಒಂದೇ ಡೈಲಾಗ್ ಆಗಿರ್ಬೇಕು, ಬಟ್ ಮೂರಕ್ಕೂ ಬೇರೆ ಅರ್ಥ ಇರಬೇಕು. ಸೊ ಆ ಕ್ರಿಟಿಕಲ್ ಡೈಲಾಗ್ ನ ಈ ಟ್ರೈಲರ್ ಇಲ್ಲಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನಮ್ ಭಯ ನಮ್ ಸಾವು ಕಾರಣ ಆಗುತ್ತೆ ಅನ್ನೋದಾದ್ರೆ ನಾವು ಸಾಯ್ಬಾರ್ದು, ನಮ್ ಭಯ ಅನ್ ಸಾಯಿಸ್ಬೇಕು. ದ ಟೆರರಿಸ್ಟ್ ಟ್ರೈಲರ್ ಲಾಂಚ್ ಆಗ್ತಿದೆ 2nd September 7:30 PM. ದಯವಿಟ್ಟು ಸ್ಟೇ ಟ್ಯೂನ್ಡ್, ವಾಚ್ ಇಟ್ ಅಂಡ್ ಎಂಜಾಯ್ ಇಟ್.